ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜ್ಯೋತವ. ಪ್ರವಾಹ ಅಥವಾ ನೆರೆ ಇಳಿತಾ ಇದೆ, ಇಳಿದಿದೆ. ದೈನಂದಿನ ಬದುಕು ಆರಂಭ ಆಗಿದೆ. ನೋವನ್ನು ಅನುಭವಿಸುವ ಜನ ಇನ್ನೂ ನೋವಿನ ಗುಂಗಿನಲ್ಲೇ ಇದ್ದಾರೆ. ಇನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋ ಅಸಮಾಧಾನದಲ್ಲಿದ್ದಾರೆ. ಪರಿಹಾರ ಸಿಗ್ತದನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಹಸೀಲ್ದಾರ್ ಕಚೇರಿಗೆ, ತಲಾಟಿ ಕಚೇರಿಗೆ ಅಡ್ಡಾಡ್ತಾ ಇದ್ದಾರೆ. ಶಾಲಾ ಮಕ್ಕಳು ಶಾಲೆಯನ್ನು ತಪ್ಪಿಸಿದ್ದಕ್ಕಾಗಿ ಒದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ನೆರೆ ಹಾವಳಿ ಇಳಿದ ಸ್ಥಳಗಳಲ್ಲಿ ಗುಂಗಾಡುಗಳ ಕಾಟ ಅಂದರೆ ಮ್ಯಾಸ್ಕಿಟೋಸ್ ಅಥವಾ ಸೊಳ್ಳೆಗಳ ಕಾಟ, ಅಲ್ಲಿ ಹೊಲಸು ಗಬ್ಬೆದ್ದು ಹೋಗಿದ್ದು, ಅಲ್ಲಿಯ ನರಕ ಯಾತನೆ ಇವೆಲ್ಲನೂ ಅನುಭವಿಸಿ ಈ ಇನ್ನೂ ಸ್ವಚ್ಛ ಆಗೋದಕ್ಕಾಗಿ ಅನೇಕರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ರೈತರು ತಮ್ಮ ಬೆಳೆ ಹಾನಿ, ಇನ್ನುಳಿದ ಹಾನಿ, ತಮ್ಮ ಜಾನುವಾರುಗಳಿಗಾದಂಥ ಗತಿ, ತಮಗಾದಂಥ ಗತಿಗಳನ್ನು ಮಾತಾಡಿಕೊಳ್ತಾ ಇದ್ದಾರೆ. ಇದು ಪರಿಹಾರ ಯಾವಾಗ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನೇನೋ ಬಂದರು, ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿಗಳಿಂದ, ತೂದಗಂಗಾ ವೇದಗಂಗಾ ನದಿಗಳಿಂದ ಆದಂಥ ಹಾವಳಿಗಳನ್ನು ನೋಡಿದರು, ಪರಿಶೀಲಿಸಿದರು, ಮಾತಾಡಿದರು, ಮನೆ ಒಂದು ಕೊಡ್ತೀವಿ, 120,000 ಕೊಡ್ತೀವಿ ಅಂತ ಹೇಳಿದರು, ಹೋದರು. ಇನ್ನದು ಯಾವಾಗ ಕೊಡ್ತಾರೆ, ಎಂದು ಕೊಡ್ತಾರೆ, ಮತ್ತು ಶಾಶ್ವತ ಪರಿಹಾರಕ್ಕಾಗಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಜನ ಅದನ್ನು ಬಹಳಷ್ಟು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದರೆ ಜನರಿಗೆ ಮುಖ್ಯವಾಗಿ ಬೇಕಾಗಿದ್ದು ಪ್ರತಿ ವರ್ಷ ಅಥವಾ ಒಂದು ವರ್ಷ ಬಿಟ್ಟು ಒಂದು ವರ್ಷ ಈ ನೆರೆ ಹಾವಳಿ ನಮ್ಮ ಬಂದೇ ಬರ್ತದೆ. ಈ ವೇದಗಂಗಾ ದೂದಗಂಗಾ ಬಂದಾಗಂತೆ ಮುಗಿದು ಹೋಗ್ಬಿಟ್ಟು, ಕೃಷ್ಣ ಬಂದಾಗಂತೆ ಮುಗಿದಿತ್ತು. ಅಲ್ಲಿ ರೈತರಿಗೆ ಆ ಮೊಸರುಗಳ ಕಾಟ, ಆ ನೆರೆ ಹಾವಳಿಯಿಂದ ಬೆಳೆ ಕಾಟ, ಬೆಳೆ ಪರಿಹಾರ ಸಿಗಲಾರದು. ತಹಸೀಲ್ದಾರ ಆಫೀಸಿಗೆ ಅಡ್ಡಾಡಿ, ಅದರಲ್ಲೂ ಗ್ರಾಮ ಸೇವಕರು ಅಥವಾ ಒಂದು ತಲಾಟಿಗಳ ಮನೆಗೆ ಅಥವಾ ಅವ್ರ ಆಫೀಸಿಗೆ ಅಡ್ಡಾಡಿ ಚಪ್ಪಲು ಹರ್ಕೊಂಡು ಮಾಡಿ ಏನೂ ಸಿಗಲಾರದ ಒದ್ದಾಡುವಂಥ ಅನೇಕ ಕುಟುಂಬಗಳನ್ನು ನಾವು ನೋಡಿದ್ದೀವಿ. ಜೊತೆಗೆ ಆ ಜನನು ತಮ್ಮ ನೋವುಗಳನ್ನು ತುಳ್ಕೊಂಡಿದ್ದಾರೆ. ಹಾಗೆ ಇಲ್ಲಾದರೂ ಗೋಕಾಕ್ ತಾಲೂಕಾಗಿರ್ಬೋದು, ಚಿಕ್ಕೋಡಿ ತಾಲೂಕಾಗಿರ್ಬೋದು, ಮೂಡಲಿಗೆ ಆಗಿರ್ಬೋದು, ಹೀಗೆ ಇವೆಲ್ಲ ಕಡೆಯೂ ಈ ಹೆಚ್ಚು ಕಡಿಮೆ ಒಂದು 30-40 ಹಳ್ಳಿಗಳು, 33 ಹಳ್ಳಿಗಳಲ್ಲಂತೂ ನಿರಂತರವಾಗಿ ಪ್ರತಿ ಸಲ ಹಳಿ ಬಂತು. ಇವ್ರಿಗೆ ಪಾಪ ಜೀವದ ಭಯ ಬಂತು, ಹೆಂಗಪ್ಪ ಬದುಕು ಅಂತೇಳ. ಹೀಗಾಗಿ ಈ ಬೇದಗಂಗಾ, ದೂದಗಂಗಾ, ಕೃಷ್ಣಾ, ಚಿಕ್ಕೋಳಿ, ಅದೇ ಕಾಲಕ್ಕೆ ಇನ್ನೂ ಇದಕ್ಕೆ ಸೇರುವಂಥ ನದಿಗಳು, ಚಿಕ್ಕೋಳಿ ಜೊತೆಗೆ ಇಲ್ಲಿ ಘಟಪ್ರಭಾ, ಮುಂದೆ ಇಲ್ಲಿ ನಮ್ಮ ಸಂಕೇಶ್ವರದಿಂದ ಬರುತ್ತಿರುವಂಥ ಇನ್ನೂ ನದಿಗಳು ಇವೆಲ್ಲ ಕೂಡ್ತಾವೆ ಬಂದೆ. ಈ ನದಿಗಳು ಬರಲಿಕ್ಕೆ ಹೆಚ್ಚಿದ್ವಪ್ಪ ಅಂದ್ರೆ, ಮಳೆ ಆಗಲಿಕ್ಕೆ ಹೆಚ್ಚಿದ್ರೆ ಇವೆಲ್ಲ ಜೀವದಲ್ಲಿ ಜೀವ ಇರೋದಿಲ್ಲ, ಹೆಂಗಪ್ಪ ನಮ್ಮ ಪರಿಸ್ಥಿತಿ ಅಂತ. ಅದಕ್ಕೆ ಇವತ್ತು ನಾವು ಈ ಒಂದು ವಿಷಯವನ್ನು ಯಾಕೆ ಹಾಕಿಕೊಂಡು ಅಂದರೆ, ಅಲ್ಲೆಲ್ಲ ನಾವು ನಮ್ಮ ವರದಿಗಾರನ ಕಳಿಸಿದಾಗ, ಮಾತಾಡಿಸಿದಾಗ ಬಹಳ ಜನ ತಮ್ಮ ನೋವುಗಳನ್ನು ತುಳ್ಕೊಂಡಿದ್ದಾರೆ, ಹೇಳಿದ್ದಾರೆ, ಮಾಡಿದ್ದಾರೆ. ಕೆಲವೊಬ್ಬರು ಮುಖಾನ ತೋರಿಸ್ಲಿಕ್ಕೆ ತಯಾರಿಲ್ಲ, ಅದರಲ್ಲೂ ಭಯ ಪಡ್ತಾ ಇದ್ದಾರೆ. ಬೇಡಪ್ಪ ನಮಗೆ ನೋವಾಗಿದೆ, ಅಲ್ಲಿ ಮಾತಾಡ್ತೀವಿ ನೋವು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಧೈರ್ಯ ಮಾಡಿ ಮಾತಾಡ್ತಾ ಇದ್ದಾರೆ, ಅಂದರೆ ಅವ್ರ ನೋವುಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಪರಿಹಾರ ಯಾವಾಗಪ್ಪ ಶಾಶ್ವತವಾದದ್ದು ಅಂತ ಬರೀ ಹೇಳಿ ಹೋದ್ರೆ ಆಗೋದು ಬೇಡ. ಈಗ ಅಲ್ಲಿ ಹಿಂದೆ ಯಡಿಯೂರಪ್ಪನವ್ರು 5 ಲಕ್ಷ ಕೊಡ್ತಂತಿದ್ರು, ಅದರಿಂದ ಏನು ಅನುಭವಿಸೋದು ನಾವು 2019 2019. ಯಾಕೆಂದರೆ ಆ ಸಂದರ್ಭದಲ್ಲಿ ಇದನ್ನು ಅನುಭವಿಸೋದು ಸೇಮ್ ನೋವನ್ನು ದುಃಖವನ್ನು. ಮತ್ತು ಅದರಿಂದ ಅನೇಕ ಬ್ರಿಡ್ಜು ಅಂದರೆ ಸೇತುವೆಗಳು ಒಂದು ರೀತಿ ಡ್ಯಾಮೇಜ್ ಆಗಿ ಹೆವಿ ಗಾಡಿಗಳು ಅಂದರೆ ಲಾರಿ ಆಯಿತು, ಇನ್ನುಳಿದ ದಾಡದಂಥದ್ದು. ಮತ್ತು ನದಿ ಬಂದಾಗಂತೂ ಪ್ರತಿ ಸಲವೂ ಇಲ್ಲಿ ಜನ ಪರದಾಡುವ ಪಾಟಲ ಏನದಲ್ಲ ಅಥವಾ ನೋವು ಸಂಕಟ ಏನದಲ್ಲ ಅದನ್ನು ಹೇಳ್ಕೊಳ್ಳೋದು ಕಷ್ಟಪ್ಪ ಅಂತೇಳಿ. ಯಾಕಂದರೆ ಹೆಚ್ಚು ಕಡಿಮೆ ಈ ಕೃಷ್ಣ ಮತ್ತು ಘಟಪ್ರಭಾ ಮತ್ತು ವೇದಗಂಗಾ, ದೂದಗಂಗಾ, ಅದೇ ಕಾಲಕ್ಕೆ ಇನ್ನುಳಿದ ನದಿಗಳು ಬಂದಪ್ಪ ಅಂದರೆ ಅಲ್ಲಿ ಸಣ್ಣ ಸಣ್ಣ ಬ್ರಿಡ್ಜ್ ಮುಳುಗಿ ಹೋಗಿಬಿಡ್ತಾವೆ. ಮತ್ತು ಅದರಲ್ಲೂ ಗೋಕಾಕ ತಾಲೂಕು ಮತ್ತು ಮುಳ್ಳಿ ತಾಲೂಕಿನಲ್ಲೂ ಅಲ್ಲೂ ಅನೇಕ ಹಳ್ಳಿಗಳು ಜಲಾವೃತ ಆಗಿಬಿಡ್ತಿರ್ತಾವೆ. ಅದರಲ್ಲೂ ಮುಖ್ಯವಾಗಿ ಗೋಕಾಕದ ಈ ಜನದ ಪೇಟೆ ಆಗಿರ್ಬೋದು, ಕುಂಬಾರಗಿಲ್ಲಿ ಆಗಿರ್ಬೋದು, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಉಪ್ಪಾರಗಿಲ್ಲಿ ಆಗಿರ್ಬೋದು, ಭೋಜಗಾರಗಿಲ್ಲಿಗಳಾಗಿರ್ಬೋದು, ನೀರಲ್ಲಿ ಪಾಪ ಪ್ರತಿ ವರ್ಷವೂ ಅಲ್ಲಿ ನೀರು ಬಂತಂದ್ರೆ ಅವ್ರಿಗೆ ಪಾಪ ತೊಂದರೆ ಶುರು. ಅವರೆಲ್ಲರೂ ಬೇಡಿಕೆ ಬಂದ ನಮಗೆ ಪುನರ್ವಸತಿ ಮಾಡಿಕೊಡ್ರು, ಎಲ್ಲ ಜಾಗ ಮಾಡಿಕೊಡ್ರು ಅಂತೇಳ. ಆದರೆ ಇಲ್ಲಿ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇನ್ನುಳಿದ ಯಾರೋ ಆಗಿರ್ಬೋದು, ಇವರು ಪ್ರಯತ್ನ ಮಾಡ್ತವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರಿ ಜಾಗ ಎಲ್ಲದೆ ಅಲ್ಲಿ ಹುಡುಕಿ ಕೊಡುವಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಯಾಕೋ ಏನೋ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇಲ್ಲ ಅನ್ನೋಂಥದ್ದು. ಈಗೂ ಮಾಡ್ತಾರೆ ಅನ್ನೋದು ಭರವಸೆ ಜನರಿಗೆ ಉಳಿದಿಲ್ಲ. ಅದಕ್ಕಾಗಿ ಅವರು ಪಾಪ ತಮ್ಮ ಭೇಟಿಗೆ ಇಡ್ತಾನೆ ಇದ್ದಾರೆ. ಪತ್ರಿಕೆ ಅವ್ರು ಯಾರೋ ಬಂದರು, ಅವ್ರು ಖುಷಿ, ಏಪ್ಪ ನಮ್ಮದೇನು ಹೇಳ್ರಿ ಹಾಕ್ರಿ ಅಂತೇಳಿ. ಇದನ್ನು ನಾವು ನೋಡ್ತಾ ಇದ್ವಿ, ನಿರಂತರವಾಗಿ ನೋಡ್ತಾ ಇದ್ವಿ. ಅದಕ್ಕಾಗಿ ಈಗಾಗಲೇ ಇಲ್ಲೂ ಆಗಿರ್ಬೋದು,
ಚುಕ್ಕಡಿ ಭಾಗ ಕೃಷ್ಣ ಇದು ಆಗಿರ್ಬೋದು, ಇದು ಸೇಮ್ ಕಚೇರಿನೇ ಇದು. ಒಂದೇ ರೀತಿ ಕಚೇರಿಗಳು, ಒಂದೇ ರೀತಿ ನೋವುಗಳು, ಒಂದೇ ರೀತಿ ಸಂಗಡಿಗಳು. ನೀರು ಬಂದು ಹೋದ ತಕ್ಷಣ ಏನು ಆಗ್ತದೆ ಅವ್ರಿಗೆ ಅಂತ ಹೇಳಿ, ಯಾಕಂದರೆ ನೀರು ಬಂದಾಗ ಸ್ಕೂಲ್ಗಳು ಬಂದಾಗ್ತಾವೆ, ಹೊಳಿ ಬಂದಾಗ ಸ್ಕೂಲ್ ಬಂದದ ಅಭ್ಯಾಸ ಸರಿಯಾಗಿ ಆಗೋದಿಲ್ಲ, ಅದರಲ್ಲೂ SLC PUC ದುಡುಗರಿ ಅಂತ ಇನ್ನೂ ತೊಂದರೆ ಆಗ್ತದೆ.